ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ಇವತ್ತೆ ನಾವು ಮಾವಿನ ಹಣ್ಣಿನ ಹೋಳಿಗೆ ಮಾಡ್ತಾ ಇದ್ದೀವಿ. ಏನಂದ್ರೆ ಇನ್ನೊಂದ್ಸತಿ ಹೇಳಬೇಕಾ? ಇಲ್ಲ ಫ್ರೆಂಡ್ಸ್, ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದೀರ. ಇವತ್ತೆ ನಾವು ಮಾವಿನ ಹಣ್ಣಿನ ಹೋಳಿಗೆ ಮಾಡ್ತಾ ಇದ್ದೀವಿ. ನಾವು ನಾರ್ಮಲಿ ಮಾವಿನ ಹಣ್ಣು ತಂದಾಗ ಏನ್ ಮಾಡ್ತೇವೆ ಹೇಳ್ರಿ? ಮಾವಿನ ಹಣ್ಣಿನ ಸಿಕ್ಕರ್ಣಿ ಮಾಡಿ ಅದ್ರ ಜೊತೆ ತಿನ್ನೋಕೆ ಹೋಳಿಗೆನ ಮಾಡ್ತೀವಿ. ಆದ್ರೆ ಇವತ್ತೆ ನಾವು ಮಾವಿನ ಹಣ್ಣನ್ನೇ ಹಾಕಿ ಹೋಳಿಗೆ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಇನ್ನೋವೇಟಿವ್ ಆಗಲಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ರಿ. ಹಾಗೆ ಫ್ರೆಂಡ್ಸ್, ಒಂದು ರಿಕ್ವೆಸ್ಟ್ ಇದೆ. ಯಾಕಂದ್ರೆ ಇತ್ತೀಚೆಗೆ ವಿಡಿಯೋ ಮೇಲೆ ವ್ಯೂಸೇ ಬರ್ತಿಲ್ಲ, ಯಾಕೋ ಗೊತ್ತಿಲ್ಲ. ಸಬ್ಸ್ಕ್ರೈಬರ್ ಮಾತ್ರ ಎಷ್ಟೊಂದು ಇದ್ದಾರೆ, ಆದ್ರೆ ವ್ಯೂಸ್ ಬರ್ತಿಲ್ಲ. ನನ್ನ ಕಡೆಯಿಂದ ಏನಾದ್ರೂ ತಪ್ಪಾದ್ರೆ ಹೇಳ್ರಿ ಫ್ರೆಂಡ್ಸ್, ನಾನು ತಿದ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿ ನೋಡೋ ಮೂಲಕ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ ಸಪೋರ್ಟ್ ಅವಶ್ಯಕತೆ ತುಂಬಾ ಇದೆ ನನಗೆ. ನೀವು ಸಪೋರ್ಟ್ ಮಾಡಿದ್ದಕ್ಕೇನೆ ನಾನು ಇಷ್ಟು ದೂರ ಬರೋಕೆ ಸಾಧ್ಯವಾಯಿತು. ಇನ್ ಮುಂದೆ ಕೂಡ ನೀವೆಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಹಾಗಾದ್ರೆ ತಡ ಮಾಡದೆ ಈ ಟೇಸ್ಟಿ, ಈಸಿ, ಸೂಪರ್ ಇನೋವೇಟಿವ್ ಆಗಿರೋ ಮಾವಿನ ಹಣ್ಣಿನ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮುಂಚೆ ಇದನ್ನ ಮಾಡೋಕೆ ಏನೇನು ಬೇಕು ಅಂತ ನೋಡೋಣ. ನಾನು ಇಲ್ಲಿ ಒಂದು ಮೀಡಿಯಂ ಸೈಜ್ ಮಾವಿನ ಹಣ್ಣು ತಗೊಂತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಜೋಳದ ಹಿಟ್ಟು, ಅರ್ಧ ಕಪ್ ಬೆಲ್ಲ. ನಾವು ತಗೊಂಡಿರೋ ಮಾವಿನ ಹಣ್ಣು ಎಷ್ಟು ಸಿಹಿ ಅಥವಾ ಹುಳಿ ಇದೆ ಅದನ್ನ ನೋಡಿಕೊಂಡು ಬೆಲ್ಲದ ಪ್ರಮಾಣ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬಹುದು. ಸ್ವಲ್ಪ ತುಪ್ಪ, ಅರ್ಧ ಚಮಚ ಅಷ್ಟು ಏಲಕ್ಕಿ ಪುಡಿ ಮತ್ತೆ 1 ಚಿಟಿಕೆ ಅಷ್ಟು ಉಪ್ಪು ಬೇಕಾಗುತ್ತೆ. ಇವಾಗ ಒಂದು ಬೌಲ್ ನಲ್ಲಿ ನಾವು ತಗೊಂಡಿರೋ ಮೈದಾ ಹಿಟ್ಟು ಕಲಸ್ಕೊಳ್ಳೋಣ. ನಾವು ಕಡಲೆಬೇಳೆ ಹೋಳಿಗೆ ಅಥವಾ ತೊಗರಿ ಬೇಳೆ ಹೋಳಿಗೆ ಮಾಡಬೇಕಾದ್ರೆ ಯಾವ ರೀತಿ ಹಿಟ್ಟು ಕಲಸ್ಕೊಂತೇವೆ ನೋಡ್ರಿ, ಅದೇ ರೀತಿ ಕಲಸ್ಕೋಬೇಕು. 1 ಚಿಟಿಕೆ ಅಷ್ಟು ಉಪ್ಪು ಹಾಕಿ 1-2 ಚಮಚೆ ಅಷ್ಟು ತುಪ್ಪ ಹಾಕೋಣ. ತುಪ್ಪ ಹಾಕೋದ್ರಿಂದ ಹೋಳಿಗೆ ತುಂಬಾ ಸಾಫ್ಟ್ ಆಗ್ತವೆ. ಇವಾಗ ಸ್ವಲ್ಪನೇ ನೀರು ಹಾಕ್ತಾ ಇದನ್ನ ಕಲಸ್ಕೊಂಡು ತಗೊಳ್ಳೋಣ. ಫ್ರೆಂಡ್ಸ್, ನಿಮ್ಗೆ ಬೇಕಂದ್ರೆ ನೀವು ಇದರಲ್ಲಿ ಗೋಧಿ ಹಿಟ್ಟು ಸಹ ಹಾಕಬಹುದು. 1/2 ಕಪ್ನಷ್ಟು ಗೋಧಿ ಹಿಟ್ಟು ಮತ್ತೆ 1/2 ಕಪ್ನಷ್ಟು ಮೈದಾ ಹಿಟ್ಟು ಆ ರೀತಿ ಹಾಕಿ ಹಿಟ್ಟು ಕಲಸ್ಕೋಬಹುದು. ಬೇಡಪ್ಪ ಅಂದ್ರೆ ಪೂರ್ತಿಯಾಗಿ ಗೋಧಿ ಹಿಟ್ಟನ್ನೇ ಬಳಸಬಹುದು. ನೋಡ್ರಿ, ಇವಾಗ ಹಿಟ್ಟು ಕಲಸಿ ಆಗಿದೆ. ಇದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಗೈನಿಂದ ಸವರಿ 1-10 ನಿಮಿಷ ಇದನ್ನ ನೆನೆಯೋಕೆ ಬಿಡೋಣ. ಅಲ್ಲಿವರೆಗೂ ಇದ್ರ ಒಳಗೆ ತುಂಬೋಕೆ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಹೂರ್ಣ ಮಾಡೋಕೆ ನಾವು ತಗೊಂಡಿರೋ ಮಾವಿನ ಹಣ್ಣು ಮಿಕ್ಸಿ ಜಾರಿಗೆ ಹಾಕ್ಬೇಕು. ನೋಡ್ರಿ, ಈ ರೀತಿ ಮೇಲಿನ ತುಂಬ ತೆಗೆದು ಒಳಗಿನ ಪಲ್ಪ್ ಏನಿರುತ್ತೆ ಅಲ್ಲ ಅದನ್ನೆಲ್ಲ ನಾವು ಮಿಕ್ಸಿಗೆ ಹಾಕೊಬೇಕು. ಈ ರೀತಿ ಕಟ್ ಮಾಡಿ ಅದ್ರ ಒಳಗಿನ ಪಲ್ಪ್ ನಾವು ಮಿಕ್ಸಿ ಜಾರಿಗೆ ಹಾಕೋಣ. ನೋಡ್ರಿ, ಈ ರೀತಿ ಸ್ಪೂನ್ ನಿಂದ ಇದನ್ನ ತೆಗೆದ್ರೆ ತುಂಬಾ ಈಸಿ ಆಗಿ ಬರುತ್ತೆ ಮತ್ತೆ ಒಳಗಿಂದ ಚೆನ್ನಾಗಿ ಸಿಪ್ಪೆಗೆ ಹತ್ತಿ ನಮ್ಗೆ ಪಲ್ಪ್ ಸಿಗುತ್ತೆ. ಇದೇ ರೀತಿ ಪೂರ್ತಿ ಮಾವಿನ ಹಣ್ಣು ಕಟ್ ಮಾಡಿ ಮಿಕ್ಸಿ ಜಾರಿನಲ್ಲಿ ಹಾಕೋಣ. ಪೂರ್ತಿ ಮಾವಿನ ಹಣ್ಣಿನ ಪಲ್ಪ್ ಇದರಲ್ಲಿ ಹಾಕಿ ಆಗಿದೆ. ಇವಾಗ ನೀರು ಹಾಕದೇನೆ ಇದನ್ನ ಗ್ರೈಂಡ್ ಮಾಡೋಣ. ನೋಡ್ರಿ, ನೀವು ನೋಡ್ತಾ ಇರಬಹುದು ಇಷ್ಟು ನುಣ್ಣಕ್ಕೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಮಾವಿನ ಹಣ್ಣಿನ ತುಂಡು ಇದರಲ್ಲಿ ಉಳಿಬಾರ್ದು, ಆ ರೀತಿ ನೋಡ್ಕೊಂಡು ಫೈನ್ ಆಗಿ ಗ್ರೈಂಡ್ ಮಾಡ್ಕೋರಿ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಬಿಸಿ ಮಾಡ್ಕೊಂಡು ಅದರಲ್ಲಿ 1/4 ಕಪ್ನಷ್ಟು ನೀರು ಹಾಕಿ ನಾವು ಗ್ರೈಂಡ್ ಮಾಡ್ಕೊಂಡು ತಗೊಂಡಿರೋ ಮಾವಿನ ಹಣ್ಣಿನ ಪಲ್ಪ್ ಹಾಕೋಣ. ನಾವು ದಬ್ರಿಯಲ್ಲಿ ಡೈರೆಕ್ಟ್ ಆಗಿ ಪಲ್ಪ್ ಹಾಕಿ ಬಿಸಿ ಮಾಡೋಕೆ ಹೋದ್ರೆ ಅದು ಹೊತ್ತೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ನೀರು ಹಾಕಿ ಆಮೇಲೆ ಅದರಲ್ಲಿ ಪಲ್ಪ್ ಹಾಕ್ರಿ. ಇವಾಗ ನೀರು ಮತ್ತೆ ಪಲ್ಪ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಲೋ ಫ್ಲೇಮ್ ನಲ್ಲೇ ಇಟ್ಟು ಇದರಲ್ಲಿ ಬೆಲ್ಲ ಮತ್ತೆ ಏಲಕ್ಕಿ ಪುಡಿ ಹಾಕೋಣ. ನಿಮ್ಗೆ ಬೇಕಂದ್ರೆ ಫ್ರೆಂಡ್ಸ್, ಇದರಲ್ಲಿ ನೀವು ಸಕ್ಕರೆ ಹಾಕಿ ಕೂಡ ಮಾಡಬಹುದು, ಆದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಇದಕ್ಕೆ ಬೆಲ್ಲ ಹಾಕಿದ್ರೇನೆ ರುಚಿ. ಇವಾಗ ಬೆಲ್ಲ ಕರ್ಗೋವರೆಗೂ ಗ್ಯಾಸ್ ಲೋ ಫ್ಲೇಮ್ ನಲ್ಲೇ ಇಟ್ಟು ಇದನ್ನ ಇದೇ ರೀತಿ ಕೈಯಾಡಿಸ್ಕೊಂತಾನೆ ಕುದಿಸ್ಕೊಳ್ಳೋಣ. ಮಿಕ್ಸಿ ಜಾರಿನಲ್ಲಿ ಒಂದ್ ಸ್ವಲ್ಪ ಪಲ್ಪ್ ಉಳಿದಿತ್ತು, ಅದರಲ್ಲೇ ನೀರು ಹಾಕಿ ಆ ನೀರು ಸಹ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ನೆನಪಿರ್ಲಿ ಫ್ರೆಂಡ್ಸ್, ಇದನ್ನ ಬಿಡದೇನೆ ಈ ರೀತಿ ಕೈಯಾಡಿಸ್ಕೊಂತಾನೆ ಇರಬೇಕು. ಇವಾಗ ನೀವು ನೋಡ್ತಾ ಇರಬಹುದು ಬೆಲ್ಲ ಎಲ್ಲ ಕರಗಿ ಇದು ಕುದಿತಾ ಇದೆ. ಈ ಸ್ಟೇಜ್ ನಲ್ಲಿ ನಾವು ಇದರಲ್ಲಿ ಜೋಳದ ಹಿಟ್ಟು ಹಾಕ್ಬೇಕು. ಸೊ ನೋಡ್ರಿ, ಈ ರೀತಿ ಸ್ವಲ್ಪನೇ ಹಾಕ್ತಾ ಇದನ್ನ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ಈ ರೀತಿ ಕಂಟಿನ್ಯೂಸ್ ಆಗಿ ಇದನ್ನ ಕಲಸ್ಕೊಂತ ಗ್ಯಾಸ್ ಲೋ ಫ್ಲೇಮ್ ನಲ್ಲೇ ಇಟ್ಟು ಇದನ್ನ ಗಟ್ಟಿ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ಇನ್ನೊಂದು ಟಿಪ್ ಹೇಳಬೇಕು ಅಂದ್ರೆ ಫ್ರೆಂಡ್ಸ್, ನೀರು ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸಿದ್ರೆ ಇದರಲ್ಲಿ ನೀವು ಇನ್ನೊಂದ್ ಸ್ವಲ್ಪ ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೋಬಹುದು. ಅಥವಾ ಇದು ಜಾಸ್ತಿ ಗಟ್ಟಿ ಆಯ್ತು ಅಂತ ಅನ್ಸಿದ್ರೆ ಇದರಲ್ಲಿ ಇನ್ನೊಂದ್ ಸ್ವಲ್ಪ ಬಿಸಿ ನೀರು ಆಡ್ ಮಾಡ್ಕೋಬಹುದು. ಸೊ ಈ ರೀತಿ ಹೋಳಿಗೆ ಮಾಡ್ಬೇಕಾದ್ರೆ ಹೂರ್ಣ ಗಟ್ಟಿ ಆಯ್ತು ಅಥವಾ ತೆಳ್ಳಗೆ ಆಯ್ತು ಅಂತ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೆ ಇಲ್ಲ. ಇವಾಗ ಇದರಲ್ಲಿ 1 ಚಮಚೆ ಅಷ್ಟು ತುಪ್ಪ ಹಾಕೋಣ. ತುಪ್ಪ ಹಾಕೋದ್ರಿಂದ ಹೂರ್ಣ ತುಂಬಾ ಟೇಸ್ಟಿ ಆಗತ್ತೆ. ಇವಾಗ ಇದನ್ನ ಹೂರ್ಣದ ಹದಕ್ಕೆ ಬರೋವರೆಗೂ ಇದೇ ರೀತಿ ಬಿಸಿ ಮಾಡ್ಕೊಂತಾನೆ ಇರ್ರಿ.
ಫ್ರೆಂಡ್ಸ್ ನಮಗೆ ಬೇಕಂದ್ರೆ ಇದು ಇನ್ನೊಂದು ಸ್ವಲ್ಪ ಮಾವಿನ ಹಣ್ಣಿನ ಕಲರ್ ಬರೋಕೆ ನಾವು ಇದರಲ್ಲಿ ಆರೆಂಜ್ ಫುಡ್ ಕಲರ್ ಸಹ ಹಾಕಬಹುದು ಆದರೆ ಇದು ಚೆನ್ನಾಗಿ ಕಲರ್ ಬಂದಿದೆ ಸೊ ಫುಡ್ ಕಲರ್ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ನಮಗೆ ನೀವು ನೋಡ್ತಾ ಇರಬಹುದು ಇವಾಗ ಇದು ಒಂದು ಸ್ವಲ್ಪ ಗಟ್ಟಿ ಆಗಿದೆ ಆರಿದ ಮೇಲೆ ಇದು ಇನ್ನೂ ಗಟ್ಟಿ ಆಗುತ್ತೆ ಸೊ ಇದೇ ಸ್ಟೇಜ್ ನಲ್ಲಿ ಗ್ಯಾಸ್ ಆಫ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಇದನ್ನ ಅಳ್ಕೊಳ್ಳೋಕೆ ಬಿಡ್ರಿ ಈ ಕಡೆ ನಮ್ಮ ಹಿಟ್ಟು ಸಹ ಚೆನ್ನಾಗಿ ನೆನೆದಿದೆ ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನ ಸವರ್ಕೊಂಡು ಇದರಲ್ಲಿ ಉಳ್ಳಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಗಾತ್ರದ ಉಳ್ಳಿ ಇದ್ರೆ ಸಾಕು ಇವಾಗ ಇದೇ ರೀತಿ ಎಲ್ಲಾ ಉಳ್ಳಿ ಕೂಡ ಮಾಡ್ಕೊಂಡು ಬಿಡೋಣ ಈ ರೀತಿ ಉಳ್ಳಿ ಮಾಡ್ಕೊಂಡಾದ್ಮೇಲೆ ಆ ಕಡೆ ನಮ್ಮ ಹೂರ್ಣ ಕೂಡ ಆರಿದೆ ಇವಾಗ ಇವನ್ನ ಸೈಡ್ ತೆಗೆದಿಟ್ಟು ಹೂರ್ಣದಲ್ಲಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ತಗೊಳ್ಳೋಣ ಕೈಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನ ಸವರ್ಕೊರಿ ಅಂದ್ರೆ ಇದು ಕೈಗೆ ಅಂಟೋಲ್ಲ ಈ ಸೈಜ್ ನಲ್ಲಿ ಉಂಡೆ ಇದ್ರೆ ಸಾಕು ನೋಡಿ ನಾನು ಇಲ್ಲಿ ಎಲ್ಲಾ ಉಂಡೆಯನ್ನ ರೆಡಿ ಮಾಡ್ಕೊಂಡು ತಗೊಂಡಿದ್ದೇನೆ ಇವಾಗ ನಾವು ನಾರ್ಮಲಿ ಹೋಳಿಗೆ ತುಂಬತೇವಲ್ಲ ಅದೇ ರೀತಿ ಇದನ್ನು ಸಹ ತುಂಬಬೇಕು ಹಿಟ್ಟು ತಗೊಂಡು ಇದನ್ನ ಒಂದ್ ಸ್ವಲ್ಪ ಅಗ್ಲ ಮಾಡಿ ನಾವು ರೆಡಿ ಮಾಡಿಟ್ಟಿರೋ ಹೂರ್ಣನ ಇದರೊಳಗೆ ತುಂಬಕೊಂತ ಕೆಳಗಿನ ಹಿಟ್ಟು ಮೇಲೆ ಪ್ರೆಸ್ ಮಾಡ್ಕೊಂತ ಹೂರ್ಣನ ಇದರೊಳಗೆ ಪ್ರೆಸ್ ಮಾಡ್ಕೊಂತ ಈ ರೀತಿ ತುಂಬಕೊಬೇಕು ನೋಡಿ ಈ ರೀತಿ ಮಾಡಿದ್ರೆ ಹೋಳಿಗೆಗೆ ಹಿಟ್ಟು ಸಹ ಜಾಸ್ತಿ ಆಗಲ್ಲ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನ ನಾವು ಈ ರೀತಿ ತೆಗಿಬಹುದು ಬೇಡ ಅಂದ್ರೆ ಜಸ್ಟ್ ಸೈಡ್ ಗೆ ಪ್ರೆಸ್ ಮಾಡಿ ಕೂಡ ಬಿಡಬಹುದು ನಮ್ಮ ಹೋಳಿಗೆ ಉಂಡೆ ರೆಡಿ ಇದೆ ಇದೇ ರೀತಿ ಎಲ್ಲ ಉಂಡೆನ ನಾವು ರೆಡಿ ಮಾಡ್ಕೊಂಡು ಇಟ್ಕೋಬಹುದು ಬೇಡ ಅಂದ್ರೆ ಈ ರೀತಿ ಫ್ರೆಶ್ ಆಗಿ ಮಾಡ್ಕೊಂಡು ಹಾಗೆ ಲಟ್ಟಿಸಿ ಅಥವಾ ಪ್ರೆಸ್ ಮಾಡ್ಕೊಂಡು ಹೋಳಿಗೆ ರೆಡಿ ಮಾಡಿ ತಿರ್ಗಾ ನೆಕ್ಸ್ಟ್ ಉಂಡೆಯನ್ನ ರೆಡಿ ಮಾಡ್ಕೋಬಹುದು ಇದೇ ರೀತಿ ಕ್ವಿಕ್ ಆಗಿ ಇನ್ನೊಂದು ಹೋಳಿಗೆ ಉಂಡೆಯನ್ನ ಮಾಡಿ ತೋರಿಸ್ತೇನೆ ನೋಡ್ರಿ ಹಿಟ್ಟು ಮತ್ತೆ ಹೂರ್ಣದ ಹದ ಕರೆಕ್ಟ್ ಆಗಿ ಇದ್ರೆ ಈ ರೀತಿ ತುಂಬಾ ಈಸಿ ಆಗಿ ಇದನ್ನ ನಾವು ಫೀಲ್ ಮಾಡ್ಕೋಬಹುದು ಕೆಲವರು ಹೋಳಿಗೆನ ಲಟ್ಟಿಸ್ತಾರೆ ಕೆಲವರು ಪ್ರೆಸ್ ಮಾಡಿ ಹೋಳಿಗೆನ ಮಾಡ್ತಾರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎರಡು ರೀತಿಯಲ್ಲಿ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡ್ರಿ ಫ್ರೆಂಡ್ಸ್ ಎಕ್ಸ್ಟ್ರಾ ಬಂದಿರೋ ಈ ಹಿಟ್ಟು ನಾವು ತೆಗೆದ್ರೆ ಹೋಳಿಗೆ ಸೈಡ್ಗೆ ಹಿಟ್ಟು ಹಿಟ್ಟು ಬರುತ್ತೆ ನೋಡ್ರಿ ಆ ರೀತಿ ಬರಲ್ಲ ಹಾಗೆ ಹೋಳಿಗೆ ಪೂರ್ತಿ ಚೆನ್ನಾಗಿ ಹೂರ್ಣ ತುಂಬಿರೋ ರೀತಿ ಕಾಣುತ್ತೆ ನೀವು ಮುಂಚೆನೆ ಈ ರೀತಿ ಎಲ್ಲ ಹೋಳಿಗೆ ಉಂಡೆ ರೆಡಿ ಮಾಡಿ ಇಡ್ತಾ ಇದ್ರೆ ಕೆಳಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಇಡ್ರಿ ಅಂದ್ರೆ ಇದು ಕೆಳಗೆ ಅಂಟೊಲ್ಲ ಇವಾಗ ನಾನು ಇಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ಅನ್ನ ತಗೊಂತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾವು ಎಣ್ಣೆ ಅಥವಾ ರವಾ ತಂಬರ್ತೇವಲ್ಲ ಅದ್ರ ಶೀಟ್ ಅನ್ನ ಈ ರೀತಿ ಕಟ್ ಮಾಡ್ಕೊಂಡು ತಗೊಂಡ್ರೆ ಬರುತ್ತೆ ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆಯನ್ನ ಹಚ್ಕೊಂಡು ನಾವು ರೆಡಿ ಮಾಡಿಟ್ಟಿರೋ ಹೋಳಿಗೆ ಉಂಡೆಯನ್ನ ಇದ್ರ ಮೇಲೆ ಇಟ್ಟು ಕೈಗೆ ಒಂದ್ ಸ್ವಲ್ಪ ಎಣ್ಣೆಯನ್ನ ಸೋರ್ಕೊಂಡು ಈ ರೀತಿ ನೋಡ್ರಿ ನಿಧಾನಕ್ಕೆ ಪ್ರೆಸ್ ಮಾಡ್ಕೊರಿ ಈ ಮೆಥಡ್ ಅಲ್ಲೇ ಹೋಳಿಗೆ ಮಾಡಿದ್ರೆ ತುಂಬಾ ಈಸಿ ಅನ್ಸುತ್ತೆ ನಮ್ಮ ಮನೆಯಲ್ಲಿ ನಾನು ಇದೇ ರೀತಿ ಹೋಳಿಗೆ ಮಾಡೋದು ಸೊ ನೋಡ್ರಿ ನಮ್ಮ ಹೋಳಿಗೆ ರೆಡಿ ಇದೆ ನಾನು ಆ ಕಡೆ ಹಂಚು ಕೂಡ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡು ತಗೊಂಡಿದ್ದೇನೆ ಇದನ್ನ ಕೈ ಮೇಲೆ ಹೇಗೆ ತಗೊಳ್ಳೋದು ಅಂತ ತೋರಿಸ್ತೇನೆ ನೋಡ್ರಿ ತುಂಬಾ ಈಸಿ ಇದೆ ನೋಡ್ರಿ ಈ ರೀತಿ ಪ್ಲಾಸ್ಟಿಕ್ ನ ಕೈ ಮೇಲೆ ಪಲ್ಟಿ ಮಾಡಿ ನಿಧಾನಕ್ಕೆ ಪ್ಲಾಸ್ಟಿಕ್ ನ ಬಿಡಿಸ್ರಿ ನೋಡ್ರಿ ಬಂತು ಅಲ್ಲ ಕೈ ಮೇಲೆ ಇದು ಇವಾಗ ತೆವಿ ಮೇಲೆ ಈ ರೀತಿ ಹಾಕ್ರಿ ನಮ್ ಕೈ ಮತ್ತೆ ತೆವಿ ನಡುವೆ ಹೋಳಿಗೆ ಇರುತ್ತೆ ಸೊ ಕೈ ಸುಡಲ್ಲ ಬಿಂದಾಸ್ ಆಗಿ ಹೋಳಿಗೆನ ತೆವಿ ಮೇಲೆ ಹಾಕ್ರಿ ಹೆದರ್ಬೇಡ್ರಿ ಹೆದರ್ಬೇಡ್ರಿ ಅಂದ ತಕ್ಷಣ ನನ್ಗೆ ರಾಧಿಕಾ ಪಂಡಿತ್ ಅವ್ರದ್ದು ಸಾಂಗ್ ನೆನಪಾಯ್ತು ಯಾವ್ದು ಹೇಳ್ರಿ ಹೆದರ್ಬೇಡ್ರಿ ಅಂತ ಗಂಡಗ ಧೈರ್ಯ ಕೊಟ್ಟಾಡ್ರಿ ಯಾರ್ಯಾರು ಕೇಳಿದಿರಾ ಈ ಸಾಂಗ್ ಖಂಡಿತ ಕಮೆಂಟ್ ನಲ್ಲಿ ಹೇಳ್ರಿ ನನ್ಗೆ ಇದ್ರ ಸೈಡ್ಗೆ ಒಂದ್ ಎರಡು ಹನಿ ಅಷ್ಟು ಎಣ್ಣೆ ಹಾಕೋಣ ಹೋಳಿಗೆ ಅಂದ್ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರುತ್ತೆ ಗೊತ್ತಿದೆ ನಿಮ್ಮೆಲ್ಲರಿಗೂ ಇದು ಕೆಳಗಿಂದ ಬೆಂದಿತ್ತು ಸೊ ಹೊಳಿಸಿ ಹಾಕಿದ್ದೀನಿ ನೀವು ನೋಡ್ತಾ ಇರಬಹುದು ನೋಡ್ರಿ ಹೋಳಿಗೆ ಉಪ್ತಾ ಇದೆ ನಮ್ ಹೋಳಿಗೆ ಸೂಪರ್ ಡೂಪರ್ ಪರ್ಫೆಕ್ಟ್ ಆಗಿ ಬಂದಿದೆ ಕೆಳಗೆ ಮತ್ತೆ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ತಾ ಎಜ್ಜಸ್ ನ ಪ್ರೆಸ್ ಮಾಡ್ಕೊಂತ ಈ ರೀತಿ ಬೇಯಿಸಿದ್ರೆ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇರಬಹುದು ಇವಾಗ ಇದೇ ರೀತಿ ಇನ್ನೊಂದು ಹೋಳಿಗೆನ ಸಹ ನಾನು ನಿಮ್ಗೆ ಮಾಡಿ ತೋರಿಸ್ತೇನೆ ಅದಕ್ಕೂ ಮುಂಚೆ ಈ ಹೋಳಿಗೆ ಹೇಗೆ ಬಂದಿದೆ ಅಂತ ಹತ್ರದಿಂದ ನೋಡ್ರಿ ಇದೇ ಅಲ್ಲ ಮೌತ್ ವಾಟರಿಂಗ್ ನೋಡಿದ್ರೇನೆ ತಿನ್ಬೇಕು ಅಂತ ಅನಿಸ್ತಾ ಇದೆ ಇವಾಗ ಇದೇ ರೀತಿ ಇನ್ನೊಂದು ಹೋಳಿಗೆನ ಕ್ವಿಕ್ ಆಗಿ ರೆಡಿ ಮಾಡ್ಕೊಂಡ್ ಬಿಡೋಣ ಹೋಳಿಗೆ ಉಂಡೆನ ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಪ್ರೆಸ್ ಮಾಡಿ ಹೋಳಿಗೆ ಆದ್ಮೇಲೆ ಅದನ್ನ ತೆವಿ ಮೇಲೆ ಹಾಕಿ ಕೆಳಗೆ ಮತ್ತೆ ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಹೋಳಿಗೆ ರೆಡಿ ಇದೆ ಇದನ್ನ ಮೊದಲನೇ ಸತಿ ಮಾಡೋರ್ಗೆ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಫ್ರೆಂಡ್ಸ್ ಆದ್ರೆ ಪ್ರಯತ್ನ ಮಾಡಿದ್ರೆ ಯಾವ್ದು ಅಸಾಧ್ಯ ಅನ್ನೋದು ಇಲ್ಲ ನೀವು ಕೂಡ ಪರ್ಫೆಕ್ಟ್ ಆಗಿ ಹೋಳಿಗೆ ಮಾಡಬಹುದು ನೋಡ್ರಿ ನಮ್ ಎರಡನೇ ಹೋಳಿಗೆ ಕೂಡ ತುಂಬಾ ಚೆನ್ನಾಗಿ ಉಬ್ಬಿದೆ ನೀವು ನೋಡ್ತಾ ಇರಬಹುದು ಸೂಪರ್ ಆಗಿ ಬಂದಿದೆ ನಮ್ ಎರಡು ಹೋಳಿಗೆ ಕೂಡ ಇವಾಗ ಇದನ್ನ ಲಟ್ಟಿಸಿ ಹೇಗೆ ಮಾಡೋದು ಅಂತ ನೋಡೋಣ ನಾವು ಆಗ್ಲೇ ತಗೊಂಡಿದ್ವಲ್ಲ ಪ್ಲಾಸ್ಟಿಕ್ ಶೀಟ್
ಅದನ್ನೇ ತಗೊಂಡು ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರಿ ನಾವು ರೆಡಿ ಮಾಡಿಟ್ಟಿರೋ ಹೋಳಿಗೆ ಉಂಡೆನ ಅದರ ಮೇಲೆ ಇಟ್ಟು ನೋಡಿ ಲಟ್ಟಣಿಗೆಗೆ ಕೂಡ ಈ ರೀತಿ ಎಣ್ಣೆನ ಸವರ್ಕೋಬೇಕು ಇವಾಗ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಂತ ಈ ರೀತಿ ಲಟ್ಟಿಸ್ಕೊರಿ ಪ್ಲಾಸ್ಟಿಕ್ ಶೀಟನ್ನ ಈ ರೀತಿ ನೀವು ಟರ್ನ್ ಮಾಡಿಕೊಂಡು ಇದನ್ನ ಈಸಿಯಾಗಿ ಲಟ್ಟಿಸ್ಕೋಬಹುದು ಸೊ ನಿಮಗೆ ಯಾವ ಮೆಥಡ್ ಈಸಿ ಅನ್ಸುತ್ತೆ ಅದನ್ನೇ ಫಾಲೋ ಮಾಡಿ ಹೋಳಿಗೆ ಮಾಡ್ರಿ ಫ್ರೆಂಡ್ಸ್ ತುಂಬಾ ಈಸಿ ಇದೆ ಎರಡು ಮೆಥಡ್ ಸಹ ನೋಡ್ರಿ ನಮ್ಮ ಹೋಳಿಗೆ ಎಷ್ಟು ಬೇಗ ರೆಡಿ ಆಯ್ತು ಅಂತ ಇವಾಗ ನಾನು ಆಗ್ಲೇ ತೋರಿಸಿದ್ನಲ್ಲ ಆ ರೀತಿ ಇದನ್ನ ಕೈ ಮೇಲೆ ಹೊಳಸ್ಕೊರಿ ತೆವಿ ಆಲ್ರೆಡಿ ಬಿಸಿ ಇದೆ ಬನ್ನಿ ಇದನ್ನ ಬೇಯಿಸೋಣ ಈ ಎರಡು ಮೆಥಡ್ ನಿಂದ ನಮಗೆ ಎಷ್ಟು ತೆಳಗೆ ಹೋಳಿಗೆ ಬೇಕು ಅಷ್ಟು ತೆಳಗೆ ನಾವು ಹೋಳಿಗೆ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ಹೇಗೆ ಅನಿಸ್ತು ಈ ವಿಡಿಯೋ ನಿಮಗೆ ಖಂಡಿತ ಕಮೆಂಟ್ ನಲ್ಲಿ ಹೇಳ್ರಿ ಈ ವಿಡಿಯೋ ಇಷ್ಟ ಆದ್ರೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಮರೆಯದೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಲಟ್ಟಿಸಿ ಮಾಡಿರೋ ನಮ್ಮ ಹೋಳಿಗೆ ರೆಡಿ ಇದೆ ಎಲ್ಲ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದಾವೆ ನೀವು ನೋಡ್ತಾ ಇರಬಹುದು ಇದನ್ನ ಹಾಲು ಮತ್ತೆ ತುಪ್ಪದ ಜೊತೆ ಸರ್ವ್ ಮಾಡ್ರಿ ತುಂಬಾ ರುಚಿಯಾಗಿರುತ್ತೆ ಸೊ ಫ್ರೆಂಡ್ಸ್ ನೀವು ಕೂಡ ಮಾವಿನ ಹಣ್ಣಿನ ಈ ಹೊಸ ರೀತಿಯ ಹೋಳಿಗೆ ಟ್ರೈ ಮಾಡಿ ನೋಡ್ರಿ ಹೇಗೆ ಬಂದಿದಾವೆ ಅಂತ ಕಮೆಂಟ್ ನಲ್ಲಿ ಹೇಳೋದನ್ನ ಮರಿಬೇಡ್ರಿ ಹಾಗೆ ಇದರ ಫೋಟೋನ ಕ್ಲಿಕ್ ಮಾಡಿ ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕಳಿಸ್ರಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಿಮ್ ಬಿಸಿ ಲೈಫ್ ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದ ಫ್ರೆಂಡ್ಸ್ ಭೇಟಿಯಾಗೋಣ ಇದೇ ರೀತಿ ಟೇಸ್ಟಿ ಈಸಿ ಸ್ವೀಟ್ ಇಂಟ್ರೆಸ್ಟಿಂಗ್ ಮತ್ತೆ ಇನ್ನೋವೇಟಿವ್ ಆಗಿರೋ ರೆಸಿಪಿ ಜೊತೆ ಅಲ್ಲಿವರೆಗೂ ಬೈ ಫ್ರೆಂಡ್ಸ್.